ಎಸ್ ಈ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಬೆಂಕೆ ಅವರು ನಮ್ಮೊಂದಿಗಿದ್ದಾರೆ ಬಹುಶಃ ತೊಕ್ಕೊಟ್ಟುವಿನಲ್ಲಿ ನಡೆದಿರುವಂತ ಈ ಒಂದು ಘಟನೆ ಏನಿದೆ ಬಹಳಷ್ಟು ವಾದಕ್ಕೆ ವಾಗ್ವಾದಕ್ಕೆ ಕಾರಣವಾಗಿದೆ ಸೋ ಪ್ರತ್ಯಕ್ಷದರ್ಶಿಯಾಗಿ ಅಲ್ಲಿ ನಿಜವಾಗ್ಲೂ ನಡೆದಿರುವಂತ ಘಟನೆ ಏನು ಆ ಒಂದು ವಾಗ್ವಾದಕ್ಕೆ ಕಾರಣ ಏನು ಎಲ್ಲದರ ಕುರಿತು ಕೂಡ ಮಾಹಿತಿಯನ್ನು ನೀಡುತ್ತಾರೆ ಸಂತೋಷ್ ಯಾವ ರೀತಿ ಈ ಒಂದು ಘಟನೆ ನಡೆಯಿತು ಇವತ್ತು ಅಲ್ಲಿ ನಿಜವಾಗ್ಲೂ ಕೂಡ ಏನಾಯಿತು ಸಂತೋಷ್ ಅವರೇ ಎಸ್ ಆದಿತ್ಯ ಈಗ ಪೊಲೀಸರು ಏನು ವಾಹನಗಳನ್ನ ತಪಾಸಣೆಯನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಪ್ರತಿ ವಾಹನಗಳನ್ನ ಬರ್ತಾ ಇರುವಂತಹ ಕಾನೂನು ಪ್ರಕಾರ ಏನು ಅವರ ರೆಕಾರ್ಡ್ಸ್ ಏನಿದೆ ಡಾಕ್ಯುಮೆಂಟ್ ಎಲ್ಲವೂ ಕೂಡ ಇದೆಯಾ ಲೈಸೆನ್ಸ್ ಇದೆಯಾ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಬಟ್ ಈ ಸಮಯದಲ್ಲಿ ಇವತ್ತಿನಲ್ಲಿ ಇವತ್ತು ಸುಮಾರು 11 ಗಂಟೆಯ ಹೊತ್ತಿಗೆ ಸುಮಾರಿಗೆ ಅಲ್ಲೊಂದು ಮಾರುತಿ ಕಾರ್ ಐತೆ ಮಾರುತಿ 800 ಕಾರ್ ಬರುತ್ತೆ ಅದರಲ್ಲಿ ಒಂದು ಓಂ ಸಾಯಿ ಮತ್ತು ಕೊರಗಜ್ಜನ ಸ್ಟಿಕ್ಕರ್ ಫೋಟೋ ಇರುವಂತ ಸ್ಟಿಕ್ಕರ್ ಆ ಕಾರ್ ನಲ್ಲಿರುತ್ತೆ ಪೊಲೀಸರು ಕಾರನ್ನ ತಕ್ಷಣ ನಿಲ್ಲಿಸ್ತಾರೆ ನಿಲ್ಲಿಸಿ ಹೇಳ್ತಾರೆ ಸೋ ಈ ಸ್ಟಿಕ್ಕರ್ ಅನ್ನು ಯಾಕೆ ಹಾಕಿದಿರಿ ಈ ಸ್ಟಿಕ್ಕರ್ ನ ಕೂಡಲೇದನ್ನ ತೆರವುಗೊಳಿಸಬೇಕು ಅದನ್ನ ತೆಗಿಬೇಕು ಅಂತ ಹೇಳ್ತಾರೆ ಆದ್ರೆ ಈ ಸಮಯದಲ್ಲಿ ಕಾರು ಚಾಲಕ ಪ್ರಶ್ನೆ ಮಾಡಿದ ನಾವು ಯಾಕೆ ತೆಗಿಬೇಕು ಇದನ್ನ ಸೋ ನಾವು ಏನಾದ್ರೂ ಒಂದು ರೀತಿಯಲ್ಲಿ ಎಲ್ಲರೂ ಎಲ್ಲಾ ಧರ್ಮದವರು ಕೂಡ ಅವರವರ ಇಷ್ಟದಂತೆ ಅವರವರ ದೇವರುಗಳ ಸ್ಟಿಕ್ಕರ್ ಅನ್ನು ಹಾಕ್ತಾರೆ ನಾವು ಯಾಕೆ ಇದನ್ನ ತೆಗಿಬೇಕು ಅಂತ ಪ್ರಶ್ನೆಯನ್ನ ಕಾರು ಚಾಲಕ ಪ್ರಶ್ನೆಯನ್ನ ಮಾಡ್ತಾರೆ ಕಾರು ಚಾಲಕ ಮತ್ತು ಪೊಲೀಸರ ಟ್ರಾಫಿಕ್ ಪೊಲೀಸರ ನಡುವೆ ವಾಗ್ವಾದಗಳೇ ಶುರುವಾಗುತ್ತೆ ಒಂದು ರೀತಿಯಲ್ಲಿ ಮಾತಿಗೆ ಮಾತೆ ಬೆಳೀತಾ ಹೋಗುತ್ತೆ ಈ ಸಮಯದಲ್ಲಿ ಅಲ್ಲಿ ಇದ್ದಂತ ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಳ್ತಾರೆ ಜನ ಸೇರಿಕೊಳ್ತಾರೆ ಈ ಸಮಯದಲ್ಲಿ ಜನಗಳು ಪ್ರಶ್ನೆ ಮಾಡ್ತಾರೆ ಅವನು ಏನು ತಪ್ಪು ಮಾಡಿದ್ರೆ ಯಾಕೆ ಅವರನ್ನ ತಡೆದ್ರಿ ಎಲ್ಲಾ ಡಾಕ್ಯುಮೆಂಟ್ ಅವನ ಹತ್ರ ಇದೆ ಎಲ್ಲವೂ ಕೂಡ ಇದೆ ಆದ್ರೆ ಸ್ಟಿಕ್ಕರ್ ಕಾರಣಕ್ಕೋಸ್ಕರ ಆತನಿಂದ ಹಣ ವಸೂಲಿ ಮಾಡುವಂತ ಏನಾದ್ರೂ ಕೆಲಸ ಮಾಡ್ತಾ ಇದ್ರಿ ಅಂತ ಜನಗಳು ಪ್ರಶ್ನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಒಂದ್ರೆ ಅಲ್ಲಿ ಅಲ್ಲಿನ ಜನರು ಏನು ಬಿಜೆಪಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರಾಧ್ಯಕ್ಷರಾದಂತಹ ಬಿಜೆಪಿಯ ಚಂದ್ರರಾಜ್ ಪಂಡಿತ್ ಅವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ಹೇಳ್ತಾರೆ ಚಂದ್ರರಾಜ್ ಪಂಡಿತ್ ಅವರು ಅಲ್ಲಿಂದ ಕರೆ ಮುಖಾಂತರ ಹೇಳ್ತಾರೆ ಅವ್ರ ಹತ್ರ ಕೂಡಿ ನಾನು ಮಾತಾಡ್ತೇನೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಪೊಲೀಸರು ನೀವು ಯಾರ್ರಿ ಮಾತಾಡೋಕೆ ಯಾರು ನೀವು ಇಲ್ಲಿ ಬಂದು ಮಾತಾಡಿ ಅಂಡ್ ನಂತರ ಅವರ ಹತ್ರ ನಮ್ಮ ಹತ್ರ ಎಲ್ಲ ಕಾನೂನು ನಮ್ಗೆ ಗೊತ್ತಿದೆ ಏನ್ ಕಾನೂನು ನಮ್ಗೆ ಗೊತ್ತಿದೆ ಅಂತ ಒಂದು ರೀತಿಯಲ್ಲಿ ಅವಾಚ್ಯ ಶಬ್ದಗಳಲ್ಲೂ ಕೂಡ ಚಂದ್ರಹಾಸ ಪಂಡಿತ ಅವರು ಬಿಜೆಪಿ ಕ್ಷೇತ್ರಾಧ್ಯಕ್ಷರಾದಂತ ಚಂದ್ರಹಾಸ ಪಂಡಿತ ಅವರಿಗೆ ಏನು ಮಾತಿನ ಕರೆ ಮುಖಾಂತರ ಮಾತಾಡಿರುವಂತದ್ದು ಅಂದ್ರೆ ನಂತರ ತಕ್ಷಣ ಸ್ಥಳಕ್ಕೆ ಚಂದ್ರಹಾಸ ಪಂಡಿತ ಅವರು ಬರ್ತಾರೆ ಆ ನಂತರ ಬಿಜೆಪಿ ನಮ್ಮ ಬಜರಂಗ ದಳದ ಪ್ರಮುಖರಾದಂತಹ ಅರ್ಜುನ್ ಮಾಡಿರೋರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಇವರು ಭೇಟಿ ಕೊಟ್ಟ ನಂತರ ಅಲ್ಲಿ ದೊಡ್ಡ ಮಟ್ಟದ ವಾಗ್ವಾದಗಳಾಗುತ್ತೆ ಇವರ ಮಾತುಗಳನ್ನ ಕೇಳೋದಿಲ್ಲ ನಾವು ಏನು ಮಾಡಿದ್ರೆ ಸರಿ ಅಂತ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ವಾಗ್ವಾದ ಕೇಳುತ್ತಾರೆ ಈ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ನಂತರ ಏನು ಚಂದ್ರರಾಜ್ ಪಂಡಿತ್ ಅವರು ಒಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ನಿಮ್ಮಿಂದಾಗಿ ನಿಮ್ಮ ಮೇಲೆ ಗೌರವ ಇದೆ ಆದ್ರೆ ಈ ರೀತಿಯಾಗಿ ನಡ್ಕೊಳ್ಳುವಂತದ್ದು ಸರಿಯಲ್ಲ ಆತನ ಧರ್ಮದ ಏನು ಚಿಂತನೆಯನ್ನ ಇಟ್ಟುಕೊಂಡು ಆತ ಸ್ವಾಮಿ ಕೊರಗಜ್ಜ ಇರಬಹುದು ಅಥವಾ ಓಂ ತಾಯಿಯ ಫೋಟೋ ಸ್ಟಿಕ್ಕರ್ ಅನ್ನ ಹಾಕಿದ್ದಾನೆ ಆದ್ರೆ ನೀವು ಕಾನೂನನ್ನ ಮೀರಿ ಕೆಲಸ ಮಾಡೋದು ಇದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಅಲ್ಲಿ ಹೇಳಿಕೆಯನ್ನ ಮಾಧ್ಯಮಕ್ಕೆ ಒಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಪೊಲೀಸರ ಜೊತೆ ಇವರು ಮಾತಾಡಿರುವಂತದ್ದು ಆದಿತ್ಯ ಎಸ್ ಸಂತೋಷ್ ಈಗ ಘಟನೆ ಇಷ್ಟೇ ನಡೆದಿದೆ ವಾಗ್ವಾದ ನಡೆದಿದೆ ಸ್ಥಳಕ್ಕೆ ಸಾಕಷ್ಟು ಜನ ಆಗಮಿಸಿದ್ದಾರೆ ಕನ್ಕ್ಲೂಷನ್ ಅನ್ನುವಂಥದ್ದು ಏನಾಯಿತು ಅಂತಿಮವಾಗಿ ಈ ಘಟನೆಗಳು ಆಗ್ತಾ ಇರುವಂತಹ ಸಮಯದಲ್ಲೇ ಏನು ದಕ್ಷಿಣ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಆದಂತ ಗುರುದತ್ ಕಾಮತ್ ಅವರು ಸ್ಥಳಕ್ಕೆ ಬರ್ತಾರೆ ಏನು ಚಂದ್ರರಾಜ್ ಪಂಡಿತ್ ಮತ್ತು ಬಜರಂಗ ದಳದ ಪ್ರಮುಖರಾದ ಅರ್ಜುನ್ ಮಾಡ್ರ ಅವ್ರ ಜೊತೆ ಮಾತಾಡ್ತಾರೆ ಹೇಳ್ತಾರೆ ಇದು ಇವತ್ತಿನ ಸಮಸ್ಯೆ ಅಲ್ಲ ಪೊಲೀಸರು ಇಲ್ಲಿ ಏನು ಫ್ಲೈಓವರ್ ಕೆಳಗಡೆ ನಿಂತ್ಕೊಂಡು ಇಲ್ಲಿ ಏನು ಟ್ರಾಫಿಕ್ ಇವರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಆಗ್ತಾ ಇದೆ ಹಾಗಾಗಿ ಏನು ಇಲ್ಲಿ ಇರುವಂತದ್ದಾದ್ರೆ ಈ ಮುಂಚೆ ಕೂಡ ಇಲ್ಲಿ ಏನು ಇಲಾಖೆ ಕೂಡ ಹೇಳಿದೆ ಅಂತೆ ಇಲ್ಲಿ ನಿಲ್ಲಬಾರದು ಪೊಲೀಸರು ಯಾರು ಕೂಡ ನಿಲ್ಲಬಾರದು ಟ್ರಾಫಿಕ್ ಸಮಸ್ಯೆ ಅಂದ್ರೆ ಅಲ್ಲಿ ವಾಹನಗಳು ಇರುವಂತದ್ದು ನಿಲ್ಲಿಸುವಂತ ತಪಾಸಣೆ ಮಾಡುವ ಸಮಯದಲ್ಲಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿತ್ತಂತೆ ಸೊ ಆದ್ರೂ ಕೂಡ ಮತ್ತೊಂದ್ಸರಿ ಪೊಲೀಸರು ಬಂದಿರುವಂತದ್ದಂತ ಇದೀಗ ಏನು ಗುರುದತ್ ಕಾಮತ್ ಅವರಿಗೆ ಇನ್ಸ್ಪೆಕ್ಟರ್ ದಕ್ಷಿಣ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಗುರುದತ್ ಕಾಮತ್ ಅವರಿಗೆ ಇದನ್ನ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಇದೆಲ್ಲವನ್ನ ಪರಿಶೀಲಿಸಿಕೊಂಡು ಏನಿದಕ್ಕೆ ನಿರ್ಧಾರ ಮಾಡಬೇಕು ಅಂತ ಈಗಾಗಲೇ ಗುರುದತ್ ಕಾಮತ್ ಕೂಡ ಈ ಬಗ್ಗೆ ಅವರ ಜೊತೆ ಮಾತಾಡಿದ್ದಾರೆ ಓಕೆ ಓಕೆ ಸಂದರ್ಶನ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈಗ ಘಟನೆ ನಡೆದಿರುವಂತದ್ದು ಸ್ಟಿಕ್ಕರ್ ಹಾಕಿರುವಂತ ವಿಚಾರದಲ್ಲಿ ಪೊಲೀಸರು ತಡೆದಿದ್ದಾರೆ ಕರೆಕ್ಟಾ ಪೊಲೀಸರು ತಡೆದಿರುವಂತ ಈ ಒಂದು ಘಟನೆ ಅನ್ನುವಂಥದ್ದು ಇದಕ್ಕೆ ಅಂತಿಮವಾಗಿ ಯಾವ ರೀತಿಯ ಒಂದು ವಿಚಾರ ಅಂದ್ರೆ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದ್ರು ಈ ವಿಚಾರವಾಗಿ ಫೈನ್ ಅನ್ನ ತಗೊಂಡ್ರ ಅಥವಾ ಹಾಗೆ ಬಿಟ್ಬಿಟ್ರ ಏನು ಕನ್ಕ್ಲೂಷನ್ ಗೆ ಬಂದ್ರು ಅಂತ ಇಲ್ಲ ಈತ ಕಾರ್ನ ಚಾಲಕನನ್ನ ಈಗಾಗಲೇ ಠಾಣೆಗೆ ಬರೋಕೆ ಹೇಳಿದ್ದಾರೆ ಆತನ ಆರ್ಸಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು ಈಗಾಗಲೇ ಆತನ ಆರ್ಸಿಯನ್ನ ಪಡೆದುಕೊಂಡಿದ್ದಾರೆ ಇದೀಗ ಈ ಒಂದು ವಿಷಯ ದಕ್ಷಿಣ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತ ಗುರುದತ್ ಕಾಮತ್ ಅವರ ಬಲಿ ಹೋಗಿರುವಂತ ಅದಕ್ಕಾಗಿ ಇವೆಲ್ಲದ ನಿರ್ಧಾರಗಳಾಗಿ ಫೈನ್ ಕಟ್ಟಬೇಕಾಗುತ್ತಾ ಅಥವಾ ಏನಾಗುತ್ತೆ ಅಥವಾ ಈಗ ಬಜರಂಗ ದಳದವರು ಕೂಡ ಆತರ ಅಂದ್ರೆ ಅಲ್ಲಿ ಯಾರು ಇದ್ರು ಅಲ್ಲಿ ಎಸ್ಐ ಅಂದ್ರೆ ಈ ಉಳ್ಳಾಲದ ಎಸ್ಐ ಯಾರಿದ್ರು ಸಂಚಾರಿ ಎಸ್ಐ ಯಾರಿದ್ರು ಅವರ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಇದರ ಬಗ್ಗೆ ಕನ್ಕ್ಲೂಷನ್ ಇನ್ನೂ ಕೂಡ ಸಿಗದಿರುವಂತದ್ದು ಕಾಣ್ತಾ ಇದೆ ಆದಿತ್ಯ ಎಸ್ ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ